ಗೈಸ್ 2018 ಕ್ವೆಶ್ಚನ್ ಪೇಪರ್ ಅಲ್ಲೂ ಕೂಡ ಒಂದು 6 ಮಾರ್ಕ್ ಕ್ವೆಶ್ಚನ್ ಇದೆ ಅದನ್ನು ಓದ್ಬಿಟ್ಟು ನೋಡ್ಕೊಳ್ಳಿ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಯು ಆರ್ ರಿಕ್ವೈರ್ಡ್ ಟು ಡಿಟರ್ಮೈನ್ ದಿ ಅಮೌಂಟ್ ಆಫ್ ಟೋಟಲ್ ಸೇಲ್ಸ್ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತಪ್ಪ ಟೋಟಲ್ ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಂತ ಏನೇನ್ ಕೊಟ್ಟಿದ್ದಾನೆ ಅಂದ್ರೆ ಓಪನಿಂಗ್ ಸ್ಟಾಕ್ ಪರ್ಚೇಸಸ್ ಕ್ಲೋಸಿಂಗ್ ಸ್ಟಾಕ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ಅಂತ ಹೇಳಿದ್ದಾನೆ ಓಕೆನಾ ವೆರಿ ಗುಡ್ ತುಂಬಾ ಒಳ್ಳೆ ಕ್ವೆಶ್ಚನ್ ಇದು ನೋಡಿ ಇದನ್ನ ಮಾಡೋದಿಕ್ಕೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ 2-3 ನಿಮಿಷ ಎಷ್ಟು ಆದ್ರೆ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕಲ್ವಾ ಅದಕ್ಕೆ ಇಟ್ ವಿಲ್ ಟೇಕ್ 5 ಮಿನಿಟ್ಸ್ ಓಕೆ ಈಗ ನನ್ನ ಹತ್ರ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಸೇಲ್ಸ್ ಕರೆಕ್ಟ್ ಅಂದ್ರೆ ಈಗ ಇದನ್ನ ಅಮೌಂಟ್ ಕಾಲ್ ಅಂತ ಹಾಕೋಣ ಇದನ್ನ ಪರ್ಟಿಕ್ಯುಲರ್ಸ್ ಅಂತ ಹಾಕೋಣ ಓಕೆನಾ ಪ್ರತಿಯೊಂದಕ್ಕೂ ಕ್ಲೀನ್ ಆಗಿ ಫಾರ್ಮೆಟ್ ಬ್ಯಾಕ್ ಮಾಡಿದ್ರೆ ನೀಟ್ ಆಗಿ ಕಾಣಿಸುತ್ತೆ ಕರೆಕ್ಟಾ ಅವಾಗ ಒಳ್ಳೆ ಮಾರ್ಕ್ಸ್ ಬರುತ್ತೆ ನಾವು ಯಾವಾಗ್ಲೂ ಅಷ್ಟೇ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ರೆ ಓಪನಿಂಗ್ ಸ್ಟಾಕ್ ಎಷ್ಟು ಇದೆ ಅಂತ ತಗೋಬೇಕು ಎಷ್ಟು ಕೊಟ್ಟಿದ್ದಾರೆ ಪರದ 80,000 ಕೊಟ್ಟಿದ್ದಾರೆ ಕರೆಕ್ಟಾ ಈ ಓಪನಿಂಗ್ ಸ್ಟಾಕ್ ಗೆ ನಾವು ಏನೇನ್ ಆಡ್ ಮಾಡ್ತೀವಿ ಅಂದ್ರೆ ಪರ್ಚೇಸಸ್ ಮತ್ತೆ ಕ್ಯಾರೇಜ್ ಇನ್ವಾಯ್ಸ್ ಏನಾದ್ರೂ ಕೊಟ್ಟಿದ್ರೆ ಆಡ್ ಮಾಡ್ತೀವಿ ಇಲ್ಲಿ ಕ್ಯಾರೇಜ್ ಇನ್ವಾಯ್ಸ್ ಏನು ಕೊಟ್ಟಿಲ್ಲ ಅದಕ್ಕೆ ಪರ್ಚೇಸಸ್ ಒಟ್ಟು 4 ಲ್ಯಾಕ್ಸ್ ಇದೆ ಕರೆಕ್ಟಾ ನಾವು ಇವೆರಡು ಆಡ್ ಮಾಡಿದ್ರೆ 4,80,000 ರೂಪಾಯಿ ಬರ್ತಾ ಇದೆ ಇದರಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅನ್ನು ಮೈನಸ್ ಮಾಡಿ ಕ್ಲೋಸಿಂಗ್ ಸ್ಟಾಕ್ ಅಲ್ವಾ ಎಷ್ಟು ಪರದ 70,000 ರೂಪೀಸ್ ನ ಮೈನಸ್ ಮಾಡಿ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಸೋ ಇದನ್ನ ಈ 4,10,000 ರೂಪೀಸ್ ನ ನಾನು ಕಾಸ್ಟ್ ಆಫ್ ಸೇಲ್ಸ್ ಅಂತ ಹೇಳ್ತೀನಿ ಏನಂತ ಹೇಳ್ತೀನಿ ಕಾಸ್ಟ್ ಆಫ್ ಸೇಲ್ಸ್ ಅಥವಾ ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಅಂತ ಕರಿತೀವಿ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಈ ಕಾಸ್ಟ್ ಆಫ್ ಸೇಲ್ಸ್ ಗೆ ನಾವು ಯಾವಾಗ್ಲೂ ಇದು ನಮ್ಗೆ ಅಸಲು ಬಿದ್ದಿರೋದು ಇದಕ್ಕೆ ಏನ್ ಆಡ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಾಫಿಟ್ ಅನ್ನ ಆಡ್ ಮಾಡ್ತೀವಿ ಓಕೆನಾ ಪ್ರಾಫಿಟ್ ನ ಆಡ್ ಮಾಡಿದ್ರೆ ಬರ್ತಕ್ಕಂಥದ್ದೇ ನಮ್ಗೆ ಎಂತದೋ ಟೋಟಲ್ ಸೇಲ್ಸ್ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಸರ್ ಪ್ರಾಫಿಟ್ ಗೊತ್ತಿಲ್ಲ ಅಲ್ವಾ ಪ್ರಾಫಿಟ್ ಗೊತ್ತಾದ್ರೆ ಪ್ರಾಫಿಟ್ ಆಡ್ ಮಾಡಿದ್ರೆ ತಾನೇ ಟೋಟಲ್ ಸೇಲ್ಸ್ ಬರೋದು ನಮಗ್ ಗೊತ್ತಿಲ್ಲ ಪ್ರಾಫಿಟ್ ಅಲ್ಲಿ ಟೋಟಲ್ ಸೇಲ್ಸ್ ಎಷ್ಟಿದೆ ಅಂತ ಗೊತ್ತಿದ್ರೆ ಪ್ರಾಫಿಟ್ ಆದ್ರೂ ಕಂಡುಹಿಡಿಯಬಹುದಾಗಿತ್ತು ಎರಡೂ ಕೊಟ್ಟಿಲ್ಲ ಆದ್ರೆ ಒಂದು ಕ್ಲೂ ಕೊಟ್ಟಿದ್ದಾರೆ ಏನದು ಗ್ರಾಸ್ ಪ್ರಾಫಿಟ್ ಅಥವಾ ಪ್ರಾಫಿಟ್ ಈಸ್ 20% ಆನ್ ಸೇಲ್ಸ್ ಅಂತ ಹೇಳ್ತಾರೆ ಒಂದ್ ನಿಮಿಷ ಕೇಳಿಸ್ಕೊ ಗ್ರಾಸ್ ಪ್ರಾಫಿಟ್ 20% ಆನ್ ಸೇಲ್ಸ್ ಆನ್ ಸೇಲ್ಸ್ ಅಂದ್ರೆ ಏನು ಇದು ಕರೆಕ್ಟಾ ಅಂದ್ರೆ ಸೇಲ್ಸ್ 100 ರೂಪಾಯಿ ಇದ್ರೆ ಹೌದಾ ಒಂದು ವಸ್ತುನ 100 ರೂಪಾಯಿಗೆ ಮಾರಾಟ ಮಾಡಿದ್ರೆ ಸೇಲ್ ಮಾಡಿದ್ರೆ ಅದರಲ್ಲಿ ಎಷ್ಟು ಗ್ರಾಸ್ ಪ್ರಾಫಿಟ್ ಇರುತ್ತಂತೆ 20 ರೂಪಾಯಿ ಇರುತ್ತಂತೆ ಹೌದಾ ಹಾಗಾದ್ರೆ ಒಂದು ವಸ್ತುನ 100 ರೂಪಾಯಿಗೆ ಮಾರಾಟ ಮಾಡಿದ್ರೆ ಆ ಮಾರಾಟ ಮಾಡಿರೋ ಬೆಲೆನಲ್ಲಿ 20 ರೂಪಾಯಿ ಲಾಭ ಇದ್ರೆ ನಮ್ಗೆ ಅಸ್ಲೆಷ್ಟು ಬಿದ್ದಿರುತ್ತೋ ಅಸ್ಲೆಷ್ಟು ಬಿದ್ದಿರುತ್ತೆ 100 ರೂಪಾಯಿ ಮಾರ್ತಾ ಇದೀವಿ ಅದರಲ್ಲಿ 20 ರೂಪಾಯಿ ಲಾಭ ಇದೆ ಎಷ್ಟು ರೂಪಾಯಿ ಬಿದ್ದಿರುತ್ತೆ ಅಸಲು ನಮ್ಗೆ 80 ರೂಪಾಯಿ ಬಿದ್ದಿದೆ ಅದನ್ನ ಹೇಳಕ್ಕೆ ಒಳ್ಳೆ ಏನು ರಾಕೆಟ್ ಸೈನ್ಸ್ ಅಂತ ಹೇಳಿದ್ರು 80 ರೂಪಾಯಿ ಬಿದ್ದಿರುತ್ತೆ ಕರೆಕ್ಟಾ ಹಾಗಾದ್ರೆ ನಮ್ಗೆ ಅಸಲು ಪ್ರೈಸ್ ಎಷ್ಟು ಅಂತ ಗೊತ್ತಲ್ವಾ ಗೊತ್ತಿದೆ ಇಲ್ವೋ ಗೊತ್ತಿದೆ ಹಾಗಾದ್ರೆ 400,010,000 ರೂಪಾಯಿ ಎಷ್ಟು ಪರ್ಸೆಂಟ್ ಗೆ 80ಕ್ಕೆ ಆದ್ರೆ 20 ರೂಪಾಯಿ ಲಾಭಕ್ಕೆ ಎಷ್ಟಾಗುತ್ತೆ ಹೇಳಿ ಬೇಗನೆ ನಾನು ಹೇಳ ಸ್ವಲ್ಪ ಮಾಡಿದ್ರಿ 1,02,000 ಕರೆಕ್ಟ್ ಏನಪ್ಪ ಸರಿ ಹಾಗಾದ್ರೆ ಇಷ್ಟು ಲಾಭ ಆಡ್ ಮಾಡಿದ್ರೆ ನಮ್ಗೆ ಒಟ್ಟು ಸೇಲ್ಸ್ ಎಷ್ಟಪ್ಪ ಬರುತ್ತೆ ಅವ್ನು ಕೇಳಿರೋ ಕ್ವಶನ್ ಆನ್ಸರ್
ಎಸ್ಇಸಿ ಇದಲ್ವಾ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಬರೋದನ್ನ ಕಾಸ್ಟ್ ಆಫ್ ಸೇಲ್ಸ್ ಅಂತ ಕರೆಯೋಣ ಅದಕ್ಕೆ ಗ್ರಾಸ್ ಪ್ರಾಫಿಟ್ ಆಡ್ ಮಾಡಬೇಕು ಗೊತ್ತಿಲ್ಲ ಅವನು ಏನು ಹೇಳಿದರೆ ಕ್ವೆಶ್ಚನ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ನ ಸೇಲ್ಸ್ ಮೇಲೆ 20% ಅಂತ ಹೇಳ್ತಿದ್ರು ಸೇಲ್ಸ್ ಗೊತ್ತಿಲ್ಲ ಯಾಕೆಂದ್ರೆ ಸೇಲ್ಸ್ ನಮಗೆ ಗೊತ್ತಿರಲಿಲ್ಲ 100 ರೂಪಾಯಿ ಸೇಲ್ಸ್ ಅನ್ಕೊಂಡ್ರೆ ಗ್ರಾಸ್ ಪ್ರಾಫಿಟ್ 20 ರೂಪಾಯಿ ಆದ್ರೆ 80 ರೂಪಾಯಿ ನಮಗೆ ಏನಾಗಿರುತ್ತೆ ಅಸಲು ಬಿದ್ದಿರುತ್ತೆ ಹೌದಾ ಹಾಗಾದ್ರೆ 410,080 ರೂಪಾಯಿ ಅಸಲುಗಾದ್ರೆ 20 ರೂಪಾಯಿ ಪ್ರಾಫಿಟ್ ಎಷ್ಟು ಆಗ ಅಸಲು ಪ್ಲಸ್ ಲಾಭ ಒಟ್ಟು ಮಾರಾಟ 512,500 ರೂಪಾಯಿ ಕ್ಲಿಯರ್ ಕೆಲವು ಕ್ವೆಶ್ಚನ್ ಅಲ್ಲಿ ಏನು ಮಾಡ್ತಾರೆ ಗೊತ್ತಾ ಇನ್ನು ಈಜಿಯಾಗಿ ಕೇಳು ಇದು ಸ್ವಲ್ಪ ಕಷ್ಟ ಇಂಡೈರೆಕ್ಟ್ ಕೇಳು ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಓಕೆನಾ 25% ಆನ್ ಕಾಸ್ಟ್ ಅಂತ ಹೇಳ್ತಾರೆ ಆವಾಗ ಈ ನಾಟಕ ಎಲ್ಲ ಆಡಕ್ಕೆ ಹೋಗ್ತೀನಿ ಡೈರೆಕ್ಟ್ 4 ಲಕ್ಷ 10,000 ಮೇಲೆ 25% ಆನ್ ಕಾಸ್ಟ್ ಕಾಸ್ಟ್ ಗೊತ್ತಿದ್ದಲ್ಲ ಅದರ ಮೇಲೆ ಆಗ್ತದೆ ಅರ್ಥ ಆಗ್ತಿದ್ಯಾ ಆನ್ ಸೇಲ್ಸ್ ಅಂದಾಗ ಮಾತ್ರ ಈ ತರ ಮಾಡ್ತಾರೆ